ಗಳತ್ಗಾ ಭೀಮಾಪುರವಾಡಿ ರಸ್ತೆ ಕಾಮಗಾರಿಗೆ ಸಚಿವೆ ಶಶಿಕಲಾ ಜೊಲ್ಲೆ ಚಾಲನೆ. ಸುಮಾರು 1 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಗಳತ್ಗಾದಿಂದ ಭೀಮಾಪುರವಾಡಿ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಸಚಿವೆ ಶಶಿಕಲಾ ಜೊಲ್ಲೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಸುಮನ್ ತೆಲವೇಕರ್, ಪ್ರಣೀತಾ ಪಾಟೀಲ್, ಅನುರಾಧ ಸದಲ್ಗೆ, ಅನ್ನಪೂರ್ಣ ಐಹೊಳೆ, ಅಶ್ವಿನಿ ಖೋತ್, ಕಲಾವತಿ ಹಿರಿವೆ ಮುಂತಾದ ಮಹಿಳೆಯರು ಜೆಸಿಬಿ ಮಷಿನ್ ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗುತ್ತಿಗೆದಾರ ಪಂಕಜ್ ರಾಯಮಾನೆ, ಒಟ್ಟು ಡಾಂಬರೀಕರಣ ಕಾಮಗಾರಿಯು 1 ಕೋಟಿ ರೂಪಾಯಿ ವೆಚ್ಚದ್ದಾಗಿದ್ದು 700 ಮೀಟರ್ ಉದ್ದ ಹಾಗೂ 7 ಮೀಟರ್ ಅಗಲ ಡಾಂಬರೀಕರಣ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ಪಂಕಜ್ ರಾಯಮನೆ ಸಚಿವೆ ಶಶಿಕಲಾ ಜೊಲ್ಲೆ ಇವರಿಗೆ ಹೂಗುಚ್ಛ ನೀಡುವುದರ ಮುಖಾಂತರ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವೆ ಶಶಿಕಲಾ ಜೊಲ್ಲೆ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಸೂಚನೆ ನೀಡಿದರು. ಅಂತ ಒಂದು ರಸ್ತೆಯನ್ನ ಈಗಾಗಲೇ ಉದ್ಘಾಟನೆ ಮಾಡಿದ್ದೀವಿ. ಇದರಲ್ಲಿ ಸುಮಾರು ವಿಡ್ತ್ 7 ಮೀಟರ್ ಬರ್ತದೆ, ಅದರ ಜೊತೆಗೆ ಎರಡೂ ಕಡೆ ಕೂಡ ವೈಂಡಿಂಗ್ ಆಗ್ತದೆ ಮತ್ತು ಮೆಟ್ಲಿಂಗ್ ಮಾಡಿ ಅದರ ಮೇಲೆ ಎರಡು ಲೇಯರ್ ಒಂದು ಕಾಂಕ್ರೀಟನ್ನು ಹಾಕಿ ಇದನ್ನು ಡಾಂಬರಿಯನ್ನು ಹಾಕಿ ಡಾಂಬರೀಕರಣ ಮಾಡುವಂಥದ್ದನ್ನು ಈ ಒಂದು ರಸ್ತೆಯಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಮಳೆಗಾಲದಲ್ಲಿ ತುಂಬ ದಿನಗಳಿಂದ ಈ ರಸ್ತೆ ಆದಮೇಲೆ ತುಂಬ ಮಳೆ ಈ ಸತಿ ಹೋದ ವರ್ಷ ಬಿದ್ದಿರೋದ್ರಿಂದ ಈ ರಸ್ತೆ ಹಾಳಾಗಿರೋದ್ರಿಂದ ಇವತ್ತು ಇದನ್ನು 1 ಕೋಟಿ ರೂಪಾಯಲ್ಲಿ ಒಂದು ವ್ಯವಸ್ಥಿತವಾದಂಥ ಇಲ್ಲಿಯ ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದೀವಿ ಮತ್ತು ಆದಷ್ಟು ಬೇಗ ಈ ಕಾಮಗಾರಿಯನ್ನು ನಾಳೆಯಿಂದ ಪ್ರಾರಂಭ ಮಾಡಿ ಆದಷ್ಟು ಬೇಗ ಇದನ್ನು ಮುಕ್ತಾಯಗೊಳಿಸಿ ಈ ಭಾಗದ ಜನರಿಗೆ ಓಡಾಡೋದಕ್ಕೆ ಒಂದು ಅನುಕೂಲವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ PWD ಇಂಜಿನಿಯರ್ ಬಿಬಿ ಬೇಡ್ಕ್ಯಾಳೆ, ಹಾಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆಯ ಮಾಜಿ ಚೇರ್ಮನ್ ರಾಜುಗೊಂಡ ಪಾಟೀಲ್, ಹಾಲಿ ಸದಸ್ಯ ಮಾಳು ಪಿಸುತ್ರೆ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಿಥುನ್ ಪಾಟೀಲ್, ರಾಹುಲ್ ಜಾಕ್ಪಡೆ, ಅಲಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮಣ್ ಶಿಪುರೆ, ಶ್ರೀಕಾಂತ್ ಬನ್ನೆ, ಭರತ್ ನಸಲಾಪುರೆ, ಅಜಿತ್ ತಹಸೀಲ್ದಾರ್, ಶಿವಾನಂದ್ ಖೋತ್, ಬಾಬಾ ಸಾಹೇಬ್ ಜಾಧವ್, ರಾಜು ಪಂಡಿತ್, ಸಂಜಯ್ ಖೋತ್, ಉತ್ತಮ್ ಚಿಂತಾಮಣಿ, ಭರತ್ ಕೋಸರವಾಡೆ, ಮಾರುತಿ ಡೇರೆ, ಅರುಣ್ ಬಾಲುಗಡೆ, ಗಳತ್ಗಾ ಬಿಜೆಪಿಯ ಎಲ್ಲ ಕಾರ್ಯಕರ್ತರು, ಗಳತ್ಗಾ ಬೀರೇಶ್ವರ್ ಬ್ಯಾಂಕಿನ ಎಲ್ಲ ನಿರ್ದೇಶಕ ಮಂಡಳಿಯವರು, ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.